ಎರಡೂವರೆ ರೂಪಾಯಿ ಟಿಕೆಟು. ಅವಾಗಿಂದ ರಾಜ್ಕುಮಾರ್ ಫ್ಯಾನು, ಅವಾಗಿಂದ ನೋಡ್ತಿದ್ದ ನಮ್ಮಪ್ಪ, ಅವಾಗಿಂದ ಫ್ಯಾನ್ ನಾವು. ಏನಣ್ಣ ಹಿಂಗಾಗ್ಬಿಡ್ತು, ನಮಗೆ ಒಯ್ಯಿದ್ರೆ ನಾವು ಕಾಲಿ ಕೀಲಿ ಕೆಲಸ ಮಾಡಲ್ಲ, ನಮಗೆ ಒಯ್ಬೇಕಾಗಿತ್ತು, ನಮಗೆ ಒಯ್ಲಿ ಅಂತ ಅನಾಥಾಶ್ರಮ ಮಕ್ಕಳು ನೋಡೋರಿಗೆಲ್ಲ ಒಯ್ದ್ರೆ ನಮಗೆ ಬೇಜಾರಾಗಿಬಿಡ್ತಣ್ಣ. ನಮ್ಮನ್ನು ಒಯ್ಲಿ, ನಮಗೇನಣ್ಣ ಏನು, ಇವಾಗ ಬಂದರೆ ಇವಾಗ, ನಾಳೆ ಬಂದರೆ ನಾಳೆ, ನಮ್ಮನ್ನು ಒಯ್ಲಿ, ಅದಕ್ಕೇನು ಬೇಜಾರಿಲ್ಲ, ನಮ್ಮನ್ನು ಒಯ್ಲಿ. ಇವತ್ತೇ ಆಕ್ಸಿಡೆಂಟ್ ಆಗಿ ಸಾಯಬೋದು, ಇವತ್ತೇ ಹಾರ್ಟ್ ಆಗಿ ಸಾಯ್ಬೋದು, ನಮಗೇನು ಬೇಜಾರಿಲ್ಲ, ನಮ್ಮನ್ನು ಒಯ್ಬೇಕಾಗಿತ್ತು ಅಂತ ಅಣ್ಣನಿಗೆ ಒಯ್ಬಾರ್ದಾಗಿತ್ತಣ್ಣ. ನಮ್ಗೊಂಥರ ಬೇಜಾರಾಗಿಬಿಡ್ತಣ್ಣ. ಅಪ್ಪು ಸರ್, ಸರ್ ಅವರು ಹಿಂಗೆ ಸುತ್ತೋಗಿದ್ದು ಶುಕ್ರವಾರದಿಂದ ಮೂರು ದಿವಸ ನಮಗೆ ಭಾರಿ ಬೇಜಾರಾಯಿತು. ನಾವು ಚಿತ್ರದುರ್ಗದಿಂದ ಬಂದೀವಿ ಸರ್, ನಮ್ಮ ಮಕ್ಕಳೆಲ್ಲ ಶೂಟಿಂಗ್ ಹೋಗ್ತಾರೆ, ಅವರೆಲ್ಲ ನಮ್ಮ ಅಂಗಡಿ ಹತ್ರ ಬರ್ತಿದ್ರು ಪುನೀತ್ ಸರ್ ಅವರೆಲ್ಲ. ಈಗ ನಮಗೆ ಮೂರು ನಾಲ್ಕು ಶುಕ್ರವಾರದಿಂದ ಭಾರಿ ತುಂಬ ತುಂಬ ಅಂದರೆ ತುಂಬ ಬೇಜಾರಾಗತ್ತೆ. ಅಂಥ ಸಾವು ಯಾರಿಗೂ ಬರಬಾರ್ದಿತ್ತು ಸರ್, ಒಳ್ಳೆಯವರಿಗೆ ನೋಡಿ ಅಂತ ಭಗವಂತ ಆ್ಯಪ್ಗೆ ಎಷ್ಟು ಇದಾಗಿತ್ತು, ಬೇರೆಯವರು ಇಲ್ಲ ಆ್ಯಪ್ನೇ ಸಿಕ್ಕಿದ್ದ ನಾನು. ಹಾಂ, ಆ ಪುನೀತ್ ರಾಜ್ಕುಮಾರ್ ಅದೇವ್ರು ಅವನು ಎಂತಾನು, ಎಂಥ ಅದೃಷ್ಟ ನಾನು. ಹಾಂ, ಅವನಿಗೇನು ಬುದ್ಧಿ ಇಲ್ಲ, ನಮ್ಮಂಥವ್ರನ್ನ ತೊಗೊಂಡೋಗಿದ್ರೆ ಅದೊಂದು ನಮಗೆ ಎಷ್ಟು ದುಃಖ ಆಗ್ಬೇಕಾದ್ರೆ ಅವ್ರ ಮನೆಯವರಿಲ್ಲ ಎಷ್ಟು ದುಃಖ ಆಗ್ಬಾರಣ. ನಾಲ್ಕು ದಿವಸ ಎಂಟು ಇನ್ನು ಎರಡು ದಿವಸ ಹೌದು, ಆರು ದಿವಸ ಆಯಿತು ನಮ್ಮನೆ ಹಸ್ರಾಗ ನಮ್ಮ ಮಕ್ಕಳು ಊಟವನ್ನೇ ಮಾಡ್ತಿಲ್ಲ. ಟಿ ವಿ ಮುಂದೆ ಆ ಕಡೆಯಿಂದ ಈ ಕಡೆ ಹೋಗಲ್ಲ, ಸುಮ್ಮನೆ ಟಿ ವಿ ಮುಂದೆನೇ ಕುತ್ಕೊಂಡಿದ್ದೀನಿ ಸರ್ ನಾನು. ಅದೇ ನಾಲ್ಕು ಐದು ದಿವಸದ ಅವಳ ಎಪ್ಪನೇ ಚಿಂತೆ ಆಯ್ತು ನೋಡು, ನನಗೆ ಇಷ್ಟು ದುಃಖ ಇರ್ಬೇಕಾದ್ರೆ ಮನೆಗೆ ಎಷ್ಟು ದುಃಖ ಇರ್ಬೋದು ಅಂತ ನನಗೆ ಭಾರಿ ತುಂಬ ಅಂದರೆ ತುಂಬ ಬೇಜಾರಾಯ್ತು ಸರ್ ನನಗೆ. ಅಂಥ ಮಾರಾಯಾಗಿ ಅಂಥ ಶಾವು ಬರಬಾರ್ದು, ದೇವರು ಎಂತ ಕೆಟ್ಟನು ಅಲ್ಲ, ಒಳ್ಳೆಯವರಿಗೆ ತೊಗೊಂಡು ಹೋಗ್ತಾನಲ್ಲ, ಅವ್ರ ಬದಲು ಬೇರೆಯವರಿಗೆ ಯಾರು ಸಿಕ್ಕಿರಲಿ ದೇವರಿಗೆ. ಎಂಥ ಆ ದೇವ್ರು ಅವರು, ಆ ದೇವರಿಗೆ ಪೂಜೆ ಮಾಡೋರಿಗೆ ಬುದ್ಧಿ ಇಲ್ಲ ಅಷ್ಟೇ. ದೇವ್ರಿ ಅಂತ ನಾವು ದೇವ್ರಿಗೆ ಇದು ಮಾಡ್ತೀವಲ್ಲ, ಆ ದೇವರಿಗೆ ಯಾವತ್ತೂ ಪೂಜೆ ಮಾಡಬಾರ್ದು, ಸುಮ್ಮನೆ ಇದ್ಬಿಡ್ಬೇಕು ನೋಡು. ಎಂತೆಂಥ ಎಂತಂಥ ಹೋಯ್ತು, ಅಂಥ ಸಾವು ಯಾರಿಗೂ ಬರಬಾರ್ದು. ಅವಂಥವ್ರು ಬೇರೆಯವ್ರಿಗೆ ಬಂದಿದ್ರೆ ಅದೊಂದು ಸಾವು, ನಮ್ಮಂಥವ್ರಿಗೆ ಬರಬೇಕಿತ್ತು, ಅಂಥವ್ರಿಗೆ ಬರಬಾರ್ದಿತ್ತು. ಅವ್ರ ಮಕ್ಕಳು ಮರೆ ಅವ್ರ ತಾಯಿ ತಂದೆ ಹೋದ್ರೆ ಅವಷ್ಟು ಚಿಂತೆ ಆಗಲಿಲ್ಲ. ಈಗ ನೋಡಪ್ಪ ಎಷ್ಟೆಂಥ ಹೂವು ನಕ್ಕಿದ್ರೆ ಹೂವು ಹೂವು ಹತ್ರ ಹೂವು ಅದು ಆ ಡ್ಯಾನ್ಸು ಆ ಟಪ್ಪು ಅವ್ರ ಹಾಡು ಅಂತ ಜನ್ಮ ಎಲ್ಲೂ ಸಿಗಲ್ಲ ನೋಡಿ. ಅದು ಮರ ಆ್ಯಪ್ಗೇನು ಏನು ಸಿಕ್ಕಿತ್ತೋ ಏನು, ಅವ್ರ ತಂದೆ ತಾಯಿನೇ ಇಷ್ಟು ಪ್ರೀತಿ ಇದ್ದಾಗ ಅವ್ರ ತಂದೆ ತಾಯಿನೇ ಕರ್ಕೊಂಡ್ರೆ ಅವ್ರ ಆ್ಯಪಿಗೆ, ಅಷ್ಟು ಪ್ರೀತಿ ಅಂಥ ಸಾವು ಯಾರಿಗೂ ಬರಬಾರ್ದು ಇತ್ತು. ನನಗಂತೂ ತುಂಬ ಬೇಜಾರಾಗಿತ್ತು. ನಮ್ಮ ಹುಡುಗರೆಲ್ಲ ಶೂಟಿಂಗ್ ಹೋಗ್ತಾರೆ, ನಮ್ಮ ಅಂಗಡಿತಾಗೆಲ್ಲ ಬರ್ತಿದ್ರು ಜೆ ಪಿ ಪಾರ್ಕ್ಲಲ್ಲಿ. ಅಯ್ಯೋ ನೋಡಿ ನಾ ಹೇಳಿದ್ರೆ ನನಗೆ ಒಂಥರ ಬೇಜಾರು ಅಂದರೆ ತುಂಬ ಬೇಜಾರಿಸ್ತ. ಮೂರು ನಾಲ್ಕು ದಿವಸ ಊಟ ಅಂದರೆ ನಮಗೆ ಇಷ್ಟ ಆಗಿತ್ತು, ಅವ್ರು ನಮ್ಮ ಮನೆಯವ್ರಿಗೆ ನಾ ಎಷ್ಟು ನೋವು ಆಗ್ಬಿಡ್ತು. ನನ್ಗೆ ತುಂಬ ಅಂದರೆ ತುಂಬ ಬೇಜಾರಾಯ್ತು ನೋಡಿ ಸರ್, ಒಂಥರ ನನಗೊಂಥರ ಇದಾಯ್ತು, ಸುಳ್ಳು ಹೇಳ್ತಾರೆ ಅಂತ ತಿಳ್ಕೊಂಡೆ. ಹಾಸ್ಪಿಟ್ಲ್ ಇದ್ದು ಫಸ್ಟ್ ತೊಗೊಂಡು ಟಿ ಬಿ ಮುಂದೆ ಕೂತಿದ್ದು ನಾನು ಶುಕ್ರವಾರ 12 ಗಂಟೆಗೆ ಅಲ್ಲಿ ಕೂತ್ಕೊಂಡಿದ್ದೆ. ಏನು ಪುನೀತ್ ರಾಜ್ಕುಮಾರ್ ಏನೋ ತೋರಿಸ್ತದಾರ ನನಗೆ ಒಂದು ಸ್ವಲ್ಪ ಗೊತ್ತಾಗಲ್ಲ. ಅವ ಅಕ್ಕಪಕ್ಕ ಮನೆಯವ್ರು ಕೇಳ್ತಿದ್ದೀನಿ, ಆ ಪುನೀತ್ ರಾಜ್ಕುಮಾರ್ ಏನಾಗ ನೋಡಿ ಬರ್ರಿ ನೋಡಿ ಬರ್ರಿ, ಮತ್ತೆ ಹೆಂಗೆ ಹಂಗೆ ಆಗಿದೆ ಅಂತ ಹೇಳಿದ್ರು. ಆಗ ಒಂಥರ ಶಾಕ್ ಹೊಡ್ದಂಗೆ ಆಯ್ತು ಸರ್, ನನಗೆ ಮಾತಾಡೋಕೆ ಆಗಲಿಲ್ಲ. ಅಂಥವ್ರಿಗೆ ಅಂಥ ಸಾವು ಬರಬಾರ್ದು ಸರ್, ತುಂಬ ಅಂದರೆ ತುಂಬ ಬೇಜಾರಾಯ್ತು ನನಗೆ. ಆಯಪ್ಪ ಶಾಂತಿಗೆ ಸಂತಿದ್ದೀನಿ. ನಾನು ಪುನೀತ್ ಫ್ಯಾನ್, ಅವ್ರ ಬಿಗ್ ಫ್ಯಾನು. ಅವರು ನಾವು ಸ್ಕೂಲಲ್ಲಿ ಇದ್ವಿ, ಅವ್ರು ತೀರ್ಕೊಂಡಿದ್ದಾರೆ ಅಂತ ನಮ್ಗೆ ವಿಷಯ ಹೇಳಿದ ತಕ್ಷಣ ತುಂಬ ಬೇಜಾರಾಯಿತು. ಅವ್ರು ತೀರ್ಕೋಬಾರ್ದಿತ್ತು, ಬಟ್ ಎಂತೆಂಥವರೋ ಇದ್ದಾರೆ ಅಂಥವ್ರು ತೀರ್ಕೊಳ್ಳಲ್ಲ, ಬಟ್ ಇವ್ರು ಚಿಕ್ಕ ವಯಸ್ಸಲ್ಲೇ ಎಷ್ಟು ಬೇಗ ತೀರ್ಕೊಂಡ್ರು ತುಂಬ ಬೇಜಾರಾಗ್ತಿದೆ. ಅವ್ರು ಮತ್ತೆ ಹುಟ್ಟು ಬರ್ತಾರನ್ನೋ ನಂಬಿಕೆ ನನ್ನಲ್ಲಿದೆ. ಅವ್ರು ತೀರ್ಕೊಂಡಿರೋದ್ರಿಂದ ತುಂಬ ಇಡೀ ಪ್ರಪಂಚದಲ್ಲಿ ಎಲ್ರಿಗೂ ನೋವು ತಂದಿದೆ. ಅವ್ರು ಮತ್ತೆ ಹುಟ್ಟು ಬರಬೇಕಂತ ಆ ದೇವರಲ್ಲಿ ಕೇಳ್ಕೊತೀನಿ. ಪುನೀತ್ ಸರ್ ಮತ್ತೆ ಹುಟ್ಟು ಬಂದೇ ಬರ್ತಾರನ್ನೋ ನಂಬಿಕೆ ನಮ್ಮೆಲ್ಲರಲ್ಲೂ ಇದೆ. ನಾವು ಫಸ್ಟ್ ಡೇ ಸ್ಕೂಲಲ್ಲಿ ಇದ್ವಿ, ಸ್ಕೂಲಲ್ಲಿ ಎಲ್ಲರೂ ನಮ್ಗೆ ಹೇಳಿದ್ರು ಈ ಥರ ಆಗಿದೆ, ಅದರಿಂದ ಸ್ಕೂಲೆಲ್ಲ ಬೇಗ ಬಿಡ್ತಿದ್ದೀವಿ ಅಂತ. ಅದು ಕೇಳಿದ ತಕ್ಷಣವೇ ನಮಗೆ ಯಾರಿಗೂ ನಂಬೋಕ್ಕಾಗಲಿಲ್ಲ, ಮನೆಗೆ ಬಂದು ಟಿ ವಿ ಹಾಕಿ ನೋಡಿದಾಗೂ ನಂಬೋಕ್ಕಾಗಲಿಲ್ಲ. ಬಟ್ ಆದರೂ ಅವರೀಗ ತೀರ್ಕೊಂಡಿದ್ದಾರೆ ಅಂತ ನಂಬೋಕ್ಕಾಗ್ತಿಲ್ಲ, ಇಲ್ಲಿ ಬಂದು ನೋಡಿದ್ರೆ ಮಾತ್ರ ತೀರ್ಕೊಂಡಿದ್ದಾರೆ ಅನಿಸುತ್ತೆ. ಹೊರಗಡೆ ಇದ್ದರೆ ಅವ್ರು ನಮ್ಮಲ್ಲಿ ಹಿಂದೂ ಇದ್ದಾರೆ ಅಂತ, ಇವಾಗ ಒಂದೊಂದು ಕ್ಷಣನೂ ಅವ್ರು ನಮ್ಮ ಜೊತೆ ಇದ್ದಾರೆ ಅನ್ನಿಸ್ತಿದೆ. ಅವ್ರ ಡ್ಯಾನ್ಸ್ಗಳು, ಅವ್ರ ಆ್ಯಕ್ಟಿಂಗು, ಅವ್ರ ಫಿಲಮ್ ಪ್ರತಿಯೊಂದು ಇಷ್ಟ ಅವ್ರಲ್ಲಿ ನನ್ನಲ್ಲಿ. ಅವ್ರ ಬಗ್ಗೆ ನಂಗೆ ಅಷ್ಟು ಇಷ್ಟ ಅವ್ರಂದರೆ. ಇವಾಗ ವಿಷಯ ಕೇಳಿಬಿಟ್ಟು ತುಂಬ ನಮಗೆ ನೋವಾಯಿತು, ಯಾಕಂದರೆ ನಾವು ಅವರ ಫ್ಯಾಮಿಲಿ ರಾಜ್ಕುಮಾರ್ ಫ್ಯಾಮಿಲಿ ನಾವು ಸ್ಟಾರ್ಟಿಂಗಿಂದ ಅಭಿಮಾನಿಗಳು. ಆಮೇಲೆ ನಮ್ಮ ಮಗಳು ಇವರು ಕನ್ಸಲ್ಲೂ ಸಹ ಅವರು ಅಪ್ಪು 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 ಅಣ್ಣ ಅಪ್ಪು ಅಣ್ಣ ಅಂತಾರೆ. ಯಾಕಂದ್ರೆ ಅವ್ರು ಡ್ಯಾನ್ಸಿಂಗು ಪ್ಲಸ್ ಆ್ಯಕ್ಟಿಂಗು, ಅವರು ನಗುಮುಖ ಇದೆಯಲ್ಲ, ಆ ನಗುಮುಖ ಇಲ್ಲೂ ಸಿಗಲ್ಲ ಸರ್, ಮತ್ತು ನಗುಮುಖ ಇಲ್ಲೂ ಸಿಗಲ್ಲ ನಮಗೆ. ಯಾರು ಆತರ ನಗುಮುಖ ಕೊಡೋದು ಇಲ್ಲ, ಅದರಿಂದ ತುಂಬ ಇಷ್ಟ. ಎಂಥ ಮಕ್ಳಿಗೂ ಸಹ ಅವ್ರಿಗೆ ಅಪ್ಪು ಅಂದರೆ ತುಂಬ ಇಷ್ಟನೇ. ಅವರು ಈ ವಿಷಯ ಕೇಳಿ ನಮಗೆ ತುಂಬ ನೋವಾಯಿತು, ತುಂಬ ಕರ್ನಾಟಕ ಜನತೆ ಗೊತ್ತು ಸರ್ ಅವರು ಏನು ಎಂತು ಅನ್ನೋದು. ಅವ್ರ ಬಗ್ಗೆ ಜಾಸ್ತಿ ಮಾತಾಡೋದು ಅವಕಾಶವೇ ಇಲ್ಲ.
ತುಂಬ ನೋವಾಗ್ತಾ ಇದೆ ಸರ್. ನಮಸ್ತೆ ಕರ್ನಾಟಕ. ನಮ್ಮ ಕರ್ನಾಟಕದಲ್ಲಿ ಇಂಥದ್ದೊಂದು ನಡೀತಾ ಇರೋದು. ನಾವು ರಾಜ್ಕುಮಾರ್ ಕಾಲದವರು, ಅವರ ಅಭಿಮಾನಿಗಳು, ಅವರ ಫ್ಯಾಮಿಲಿಗೆ ನಾವು ಅಭಿಮಾನಿಗಳು. ಅವರ ಮನೆ ಫ್ಯಾಮಿಲಿ ಎಷ್ಟು ಶಿಸ್ತಲ್ಲಿತ್ತು. ಅವ್ರ ಮಗ ಪುನೀತು ಮೂರು ಜನ ಮಕ್ಕಳಲ್ಲಿ ಅವನು ಎಷ್ಟು ಬಟ್ಟೆ ಮೇರಿದ ಅಂತನ್ನೋದನ್ನು ಅದನ್ನು ಪದಗಳಲ್ಲಿ ಹೇಳೋಕ್ಕಾಗಲ್ಲ, ಪದ ಪುಂಜಗಳೇ ಇಲ್ಲ ಅದಕ್ಕೆ. ಅಯ್ಯೋ, ಅದು ಹೇಳಿದ್ರೆ ಮೈಯ ಇದಾಗುತ್ತೆ. ಅದು ಗಾಂಧೀಜಿ ಬಿಟ್ಟರೆ ನಮ್ಮ ಪುನೀತ್ ಅಂತ ಹೇಳ್ಬೋದು. ಈ ಥರ ಮಾಡಿರೋದು, ಈ ಟಿ ವಿ, ಈ ಏರ್ಪಾಡು, ಈ ಇದನ್ನೆಲ್ಲ ನೋಡಿ ನಮಗೆ ನಿಜವಾಗಲೂ ಆ ಸಂಸಾರ, ಆ ಫ್ಯಾಮಿಲಿಗೆ ಎಷ್ಟು ಸರ್ಕಾರ ಮಾಡಿದೆ ಅಂತನ್ನೋದು ಅದ್ರಲ್ಲಿ ಗೊತ್ತಾಗುತ್ತೆ. ಅವ್ರ ವ್ಯಕ್ತಿತ್ವ ಏನು ಅನ್ನೋದು ಗೊತ್ತಾಗುತ್ತೆ. ನಿಜವಾಗಲೂ ಅಂಥ ಸಂಪಾದನೆ, ಆ ಗುಣ, ಆ ಇದು ದೇವತಾ ಮನುಷ್ಯನಾಗಿ ಬಾಳದವರು ಅವರು. ಅವ್ರ ಫ್ಯಾಮಿಲಿಲಿ ಅವರಿಬ್ಬರು ರಾಜ್ಕುಮಾರು ಪುನೀತು. ಪುನೀತು ಹೋಗಿರೋದಂತೂ ಅವ್ರು ಮಾಡಿರೋ ಸಾಧನೆನ ಯಾರೂ ನಿಜವಾಗ್ಲೂ ಮಾಡೋಕ್ಕೆ ಸಾಧಿಸಲ್ಲ. ಅವರಿಷ್ಟು ಬೇಗ ಯಾಕೆ ಹೋದರು? ಇನ್ನೂ ಇದ್ದಿದ್ದರೆ ನಮ್ಮ ದೇಶ ಎಷ್ಟು ಮುಂದೆ ಬರೋದೋ ಏನೋ. ಅವ್ರಿಗೆ ಅನಂತ ನಮಸ್ಕಾರಗಳು. ಅದರಲ್ಲಿ ಈಗ ರೌಂಡಲ್ಲಿ ಎಷ್ಟು ಜನ ಅವ್ರಿಗಾಗಿ ಕಷ್ಟಪಡ್ತಾ ಇದ್ದಾರೆ ನಿಜವಾಗ್ಲೂ ಅದನ್ನು ನೋಡಿ ತುಂಬ ಇದಾಗೋಯ್ತು ನನಗೆ. ಕಮಾಂಡಿಂದ ಹಿಡಿದು ಪ್ರತಿಯೊಬ್ಬರೂ ಎಲ್ಲ ಮಾಡ್ತಾ ಇದ್ದಾರೆ. ಅದನ್ನು ನೋಡೋದು ಒಂಥರ ಆದರೆ ಈ ಬ್ಯಾಕ್ಗ್ರೌಂಡ್ ನೋಡೋದೇ ಒಂದು ಇದಾಗುತ್ತೆ. ಚೆನ್ನಾಗಿದೆ ಕಣಪ್ಪ. ಇದಕ್ಕೆ ಅನಂತ ನಮಸ್ಕಾರಗಳು, ಅನಂತ ವಂದನೆಗಳು. ತುಂಬ ಖುಷಿ ಆಯಿತು. ನಾವಿಲ್ಲೇ ಇದು ಬೆಂಗಳೂರೇ ನಮ್ಮದು. ಕೇಳಿದ ತಕ್ಷಣ ಏನನ್ನಿಸ್ತು ಪುನೀತ್ ಅವರು ಹೋದಾಗ? ನಂಬಿಕೆ ಆಗಲಿಲ್ಲ, ನಂಬಿಕೆ ಆಗಲಿಲ್ಲ. ಪುನೀತ್ ಹೋದ್ರೆ ಆಸ್ಪತ್ರೆಗೆ ಹೋಗ್ತಾರೆ, ಹೋಗಿದ್ದಾರೆ ಏನೋ ಕಾರಣ ಬರ್ತಾರೆ ಅಂತ ಅಂದ್ಕೊಂಡು ನಿಮಿಷ ನಿಮಿಷಕ್ಕೂ ಚಿಂತಾಜನಕ ಅಂತಂದಾಗ ಜಂಗಾಬಲ್ವೇ ಹುಡುಗಿ ಹೋಯ್ತು. ಆಮೇಲೆ ಮುಖ್ಯಮಂತ್ರಿಗಳು ಅವರು ಎಲ್ಲವನ್ನೂ ಅನೌನ್ಸ್ ಮಾಡ್ತಾರಿಂದ ಪೂರ್ತಿ ತಿಳ್ಕೊಂಬಿಟ್ಟು ಆವಾಗ ನಮ್ಮ ಮನಸ್ಸೆಲ್ಲ ನೋಡಿ ಕೈಯೆಲ್ಲ ತರಗುಟ್ಟಿದೆ ನನಗೆ. ಹಾಗಾಗೋಯ್ತು ನಮಗೆ. ನಮ್ಮ ಮನೇಲೇ ಒಬ್ಬರು ನಾವು ಕಳ್ಕೊಂಡಾಗ ಆಯಿತು ಕಣಪ್ಪ. ನಿಜವಾಗ್ಲೂ ಅದನ್ನು ತಡ್ಕೋಬೇಕಾದ್ರೆ ಅವ್ರ ಮನೆ ಫ್ಯಾಮಿಲಿಗೆ ಆ ದೇವರೇ ಆ ದುಃಖ ಬರೆಸ್ಬೇಕಾದ್ರೆ ಶಕ್ತಿ ಕೊಡಬೇಕು. ತುಂಬ ಸಂತೋಷ ಆಯಿತು. ನಾವು ನೋಡೇ ಇರಲಿಲ್ಲ ಈ ಇದನ್ನು. ಇವತ್ತು ನನ್ನ ಮಗ, ಸೊಸೆ, ಮಗಳು, ಒಳಿಯ ಎಲ್ಲ ಬಂದಿದ್ದೀವಿ ನೋಡೋದು. ಇಂಥ ಸಂತೋಷ ನಿಜವಾಗ್ಲೂ. ಅದಕ್ಕೂ ಜೊತೆಗೆ ಬ್ಯಾಕ್ಗ್ರೌಂಡ್ ತುಂಬ ಚೆನ್ನಾಗಿದೆ. ಇಲ್ಲೆಲ್ಲ ಚೆನ್ನಾಗಿ ಮಾಡ್ತಾ ಇದ್ದೀರಾ. ಆ ಸಿಬ್ಬಂದಿ ಇದು ನೋಡಿದ್ರೆ ಊಟ ತಿಂಡಿ ಮಾಡಿರ್ತಾರೋ ಇಲ್ವೋ ಇದು ಬಂದ್ಬಿಡ್ತು ನನಗೆ. ಅವರನ್ನೆಲ್ಲ ನೋಡಿ ಅಷ್ಟು ಜನ ಇದ್ದಾರೆ, ಅಷ್ಟು ಜನಕ್ಕೆ ಹೇಗೆ ಎಲ್ಲ ಸಪ್ಲೈ ಮಾಡೋದು, ಹೇಗೆ ಅವರನ್ನು ಉಟ್ಕೊಳ್ಳೋದು. ಅವರೆಲ್ಲ ಚೆನ್ನಾಗಿದ್ರೆ ತಾನೇ ನಾವು ಬಂದು ನೋಡೋದು ಅಲ್ವಾ? ಖುಷಿ ಆಯ್ತು ಕಣ್ರಪ್ಪ. ನಿಮಗೆಲ್ಲ ಒಳ್ಳೇದಾಗಲಿ. ಮಾಧ್ಯಮ ಹೌದು. ನಮಸ್ತೆ. ಅಮ್ಮ ಹೇಳ್ದಂಗೆ ನಾವು ಅಂದರೆ ಹಿಂದಿನಿಂದ ರಾಜ್ಕುಮಾರ್ ಅವ್ರದ್ದು ತುಂಬಾ ಅಭಿಮಾನಿಗಳಾಗಿದ್ವಿ. ಆಮೇಲೆ ಪುನೀತ್ ಅವರು ಮುಂದೆ ಎಲ್ಲರೂ ಶಿವರಾಜ್ಕುಮಾರು, ರಾಘವೇಂದ್ರ ರಾಜ್ಕುಮಾರು ಎಲ್ಲ ಮಕ್ಕಳು ತುಂಬ ಒಳ್ಳೆ ಇದಿತ್ತು, ಚೆನ್ನಾಗಿ ಅಭಿನಯಿಸ್ತಾ ಇದ್ರು. ಸರಿ, ಇದು ಚಿಕ್ಕ ವಯಸ್ಸಿನ ನಮಗೆ ಪುನೀತ್ ನಿಜವಾಗ್ಲೂ ನಮ್ಮ ಮನೆ ನನ್ನ ತಮ್ಮನೋ ನನ್ನ ಮಗನೋ ಅನ್ನೋಷ್ಟು ಮಟ್ಟಿಗಿನ ಹುಡುಗ ಆಗಿದ್ದ. ನಾನಂದು ಹೇಳೋದಂತಲ್ಲ, ಎಲ್ಲರೂ ಎಲ್ಲರ ಮನದಾಳದ ಮಾತು ಇದು. ಅದೇ ನಮ್ಮ ದೇಶದಲ್ಲಿ ಗಾಂಧೀಜಿ ಅವರಿಗೆ ಬಂದಂಥ ಅವರ ಸತ್ತಾಗ ಬಂದಂಥ ಅಭಿಮಾನಿಗಳನ್ನು ಬಿಟ್ಟರೆ ನೆಕ್ಸ್ಟು ಈಗ ಪುನೀತ್ ಅವ್ರದ್ದೇ 22 ಲಕ್ಷ ಜನ ನೋಡ್ಕೊಂಡು ಹೋಗಿದ್ದಾರೆ ಅಂತ ಕೇಳಿದಾಗ ಅಷ್ಟೇ ಸಾಕು. ಅದೊಂದು ವರ್ಡು ಅಥವಾ ಅದೊಂದು ಸನ್ನಿವೇಶ ಸಾಕು ಅವರ ಜನಪ್ರಿಯತೆಗೆ. ನಮಗಿದು ನಿಜವಾಗ್ಲೂ ಅರಗಿಸ್ಕೊಳ್ಳೋಕ್ಕಾಗಲ್ಲ. ನಾನು ಅವಾಗ ಆ್ಯಕ್ಚುಲಿ ಊಟ ಮಾಡ್ತಾ ಇದ್ದೆ, ಊಟನೇ ಮಾಡಲಿಲ್ಲ, ಅಷ್ಟು ಸಂಕಟ ಆಗೋಯ್ತು. ಅಮ್ಮ ಹೇಳ್ದಂಗೆ ವಿಷಯ ಗೊತ್ತಾದಾಗ ತುಂಬ ನೋವಾಯಿತು. ಬಟ್ ಆಮೇಲೂ ಅವರು ಹೋಗೇ ಬಿಟ್ಟರು ಅಂತ ತಿಳಿದಾಗ ಎಲ್ಲರೂ ನನ್ನ ಮನೇಲಿ ನಮ್ಮ ಅಕ್ಕ ತಂಗಿಯರು ನನ್ನ ತಮ್ಮ ಎಲ್ಲರಿಗೂ ಭಾಳನೇ ನೋವಾಗಿ ಎಲ್ಲರೂ ತಕ್ಷಣ ಮಾತಾಡಿದ್ವಿ ಝೂಮಲ್ಲಿ. ಝೂಮ್ ಬಂದು ಎಲ್ಲರೂ ನಮ್ಮ ಇದನ್ನ ಸಂಕಟ ಹೇಳ್ಕೊಂಡ್ವಿ. ಅಂತೂ ಬರೀ ನಟನೆ ಇದು ಮಾತ್ರ ಅಲ್ಲ, ಅವ್ರು ಸಮಾಜಕ್ಕೆ ಮಾಡಿದ ಸೇವೆಗಳು ಇದನ್ನ ಲಿಸ್ಟ್ ಮಾಡಕ್ ಹೋದ್ರೆ ಅದು ಎಷ್ಟು ಅಂತ ಲೆಕ್ಕನೇ ಇಲ್ಲ. ವೃದ್ಧಾಶ್ರಮ ಇರ್ಬೋದು, ಹೆಣ್ಮಕ್ಳ ಕಾಲೇಜ್ ಇರ್ಬೋದು, ಅನಾಥಾಶ್ರಮ ಇರ್ಬೋದು, ಒಂದಲ್ಲ ಎರಡಲ್ಲ ಸಮಾಜಕ್ಕೆ ಅವ್ರು ಮಾಡಿದ ಸೇವೆಗಳು ತುಂಬಾ. ಅದಕ್ಕೆ ಎಷ್ಟು ಹೇಳಿದ್ರು ಕಡಿಮೆನೇ ಹೇಳಬೇಕು. ಬರೀ ನಟ ಅಂತ ಮಾತ್ರ ಅಲ್ಲ, ತುಂಬಾ ಸಮಾಜ ಸೇವಕ ಆಗಿದ್ರು ಅವರು. ತುಂಬಾ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ.